ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಧೃತಿ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಇವತ್ತು ನಿಮ್ಮ ಜೊತೆ ಹಾಗಲಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಆಲ್ಮೋಸ್ಟು ಯಾರೂ ಜಾಸ್ತಿ ಇಷ್ಟಪಡೋದಿಲ್ಲ, ತುಂಬ ಹೇಟ್ ಮಾಡೋದೇ ಜಾಸ್ತಿ, ಯಾಕಂದರೆ ಕಹಿ ಇರುತ್ತೆ, ತಿನ್ಬೇಕಾದ್ರೆ ತುಂಬ ಕಹಿ ಕಹಿ ಫೀಲ್ ಆಗುತ್ತೆ ಅಂತ. ಬಟ್ ಇವತ್ತು ನಾನು ತೋರಿಸೋ ರೆಸಿಪಿ ತುಂಬಾ ಈಸಿ, ಟೇಸ್ಟಿಯಾಗಿರುತ್ತೆ, ಕಹಿ ಯಾವುದೇ ಥರ ಇರೋದಿಲ್ಲ. ಈ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ನನಗೆ 2 ಇಡಿಯಷ್ಟು ಹುಣಸೇಹಣ್ಣು ಬೇಕಾಗುತ್ತೆ. ಎಲ್ಲರೂ ಹಾಗಲಕಾಯಿನ ಫ್ರೈ ಮಾಡಿ ಸಾಂಬಾರು ಮಾಡ್ತಾರೆ, ನಾನು ಇದನ್ನು ಬೇಯಿಸ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಈ 2 ಇಡಿ ಹುಣಸೇಹಣ್ಣನ್ನು ಒಂದು ಗುಂಡುಗಿರೋ ತಪ್ಪಲೆ ತೊಗೊಂಡ್ರೆ ಬೆಟರ್ ಆಗುತ್ತೆ, ಅದಕ್ಕೆಲ್ಲ ಹಾಗಲಕಾಯಿ ಹಾಕ್ಕೊಬೇಕು. ಅದು ಏನಕ್ಕೆ ಆ ಥರ ಗುಂಡುಗಿರೋ ತಪ್ಪಲೆ ತೊಗೊಬೇಕು ಅಂತ ಹೇಳಿದೆ ಅಂದರೆ, ನಾವು ಇದನ್ನು ನೀರು ಹಾಕಿ ಬೇಯಿಸ್ಕೊಬೇಕು. ಸೊ ಅದಕ್ಕೆ ಏನಾದರೂ ಬೇಯಿಸೋಕೆ ಸ್ಟಾರ್ಟ್ ಮಾಡಿದಾಗ ಉಕ್ಕೋಗೋದು, ಗ್ಯಾಸ್ ಎಲ್ಲ ಹಾಳಾಗೋದು ಅದೆಲ್ಲ ಆಗುತ್ತೆ. ಸೊ ಮತ್ತೆ ಕ್ಲೀನಿಗೆ ಡಬಲ್ ಕೆಲಸ ಆಗೋದ್ರಿಂದ ಒಂದು ಚಿಕ್ಕ ತಪ್ಪಲೆ ತೊಗೊಂಡು ಅದರಲ್ಲಿ ಹಾಗಲಕಾಯಿ ಎಲ್ಲ ಹಾಕ್ಕೊಂಬಿಟ್ಟು ಅದರಲ್ಲಿ ಮುಕ್ಕಾಲು ಭಾಗದಷ್ಟು ನೀರು ಹಾಕ್ಕೊಬೇಕು. ಇವಾಗ ನೋಡಿ, ಇದಕ್ಕೆ ಹುಣಸೇಹಣ್ಣು ಸೇರಿಸ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋದು 2 ಇಡಿ ಹುಣಸೇಹಣ್ಣು ಕೂಡ, ಅದರೊಳಗಡೆ ಹಾಕ್ಕೊತೀನಿ. 2 ಹುಣಸೇಹಣ್ಣು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತೀನಿ. ನಾನು ಇವಾಗ ತಪ್ಪಲೆ ತುಂಬ ನೀರು ಹಾಕ್ಕೊಳೋಕ್ಕೆ ಹೋಗಬೇಡಿ, ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಬೇಯ್ತಾ ಬೇಯ್ತಾ ಅದು ಉಕ್ಕು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಆ ನೀರೆಲ್ಲ ಹೊರಗೆ ಚೆಲ್ಲೋದು ಜಾಸ್ತಿ. ಸೊ ಅದಕ್ಕೆ ಮುಕ್ಕಾಲು ಭಾಗದಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬಾರ್ದು. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ, ಯಾವುದೇ ಕಾರಣಕ್ಕೂ ಜಾಸ್ತಿ ಬೇಯಬಾರ್ದು. ಅದು ನಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಬೇಯೋಕ್ಕಿಟ್ಟಿದ್ದೀನಿ, ನೋಡೋಣ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮಸಾಲೆಗೆ ಅಂತ. 1 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ, ಸ್ವಲ್ಪ ಕಾಯಿ ತುರಿ, 2-3 ಸ್ಪೂನ್ಸ್ ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಖಾರದ ಪುಡಿ, ಉಳ್ಳಾಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಇದನ್ನ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿರಲಿಲ್ಲ, ಸೊ ಅದು ಸ್ಕಿಪ್ ಆಗಿದೆ. ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ರುಬ್ಕೋಬೋದು. ನೋಡಿ, ಇವಾಗ ನಾನು 1 ಗೆಡ್ಡೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ, 2 ಟೊಮೊಟೊ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಸುಲಿದಿದ್ನಲ್ಲ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂದು 1/4 ಕಪ್ಪಷ್ಟು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು ಗರಂ ಮಸಾಲ, ಖಾರದ ಪುಡಿ ಎಲ್ಲನೂ ಈ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಬರಬೇಕು. ಬನ್ನಿ, ರುಬ್ಕೊಂಡು ಬಂದು ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಬಂದಿದ್ದೀನಿ, ಎಷ್ಟು ಫೈನ್ ಪೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಪೇಸ್ಟ್ ಆದರೆ ಸಾಕು, ಜಾಸ್ತಿ ಏನು ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಒಬ್ಬೊಬ್ಬರು ತುಂಬ ನುಣ್ಣಗೆ ಮಾಡ್ಕೊತಾರೆ, ಆ ಥರ ನುಣ್ಣಗೆ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಬೇಯಿಸ್ಕೊಂಡು ಇಟ್ಕೊಂಡಿರೋ ಹಾಗಲಕಾಯಿನ ಫಸ್ಟ್ ಒಗ್ಗರಣೆ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು 1 ಈರುಳ್ಳಿ, 2 ಬ್ಯಾಡಿಗೆ ಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಸಾಸಿವೆ ಇಟ್ಕೊಂಡಿದ್ದೆ. ಇಷ್ಟನ್ನು ಯೂಸ್ ಮಾಡಿ ನಾನು ಇವಾಗ ಒಗ್ಗರಣೆ ಮಾಡ್ತೀನಿ. ಆವಾಗಲೇ ನಾನು ಹುಣಸೇಹಣ್ಣು ಮತ್ತು ನೀರು ಹಾಕಿ ಹಾಗಲಕಾಯಿನ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದರಿಂದ ಹಾಗಲಕಾಯಿನ ಕ್ಲೀನಾಗಿ ನೀಟಾಗಿ ತಕ್ಕೊಂಡಿದ್ದೀನಿ ಹೊರಗಡೆಗೆ. ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ರೌಂಡಾಗಿದೆ, ನಾನು ಹೇಗೆ ರೌಂಡ್ ರೌಂಡಾಗಿ ಕಟ್ ಮಾಡಿದ್ನೋ ಅದೇ ಥರನೇ ಆಗ ರೌಂಡ್ ರೌಂಡಲ್ಲೇ ಇದೆ. ಯಾವಾಗ ನೀವು ಜಾಸ್ತಿ ಬೇಯಿಸ್ಬಿಡ್ತಿರಲ್ಲ ಆವಾಗ ಹಾಗಲಕಾಯಿ ನಾವು ಯಾವ ಶೇಪಲ್ಲಿ ಕಟ್ ಮಾಡಿರ್ತೀವೋ ಅದು ಕಟ್ ಆಗೋಗುತ್ತೆ, ಎಲ್ಲ ಒಂಥರ ಪುಡಿ ಪುಡಿ ಥರ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು, ನೀವು ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು, 1/4 ಭಾಗದಷ್ಟು ಬೆಂದರೆ ಸಾಕು. ಆಮೇಲೆ ನಾವು ಒಗ್ಗರಣೆ ಮಸಾಲೆ ಹಾಕಿದ್ಮೇಲೆ ಅದನ್ನು ಬೇಯಿಸ್ಕೋಬೋದು. ಈಗ ಒಲೆ ಮೇಲೆ ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ, ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಳ್ಳಿ, ಏನು ಜಾಸ್ತಿ ಹಾಕ್ಕೊಳ್ಳೋದು ಏನು ಬೇಡ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಅದು ಸಿಡಿಬೇಕು, ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ವ, ಆವಾಗಲೇ ತೋರಿಸ್ದ ಹಾಗೆ ಇವಾಗ 2 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಫ್ರೈ ಮಾಡಬೇಕು. ಇವಾಗ 1-2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಹಾಗಲಕಾಯಿ, ಇವಾಗ ಎಣ್ಣೆ ಒಗ್ಗರಣೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು 5-10 ಮಿನಿಟ್ಸ್ ಆದರೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಈಗ ಹಾಗಲಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊತೀನಿ. ಒಂದು 2 ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕ್ಕೊಂಡ್ರೆ ಸಾಕು. ಇವಾಗ
ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಫಸ್ಟ್ ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ, ಆಮೇಲೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸರ್ತಿ ಹಾಕೊಂಡ್ರೆ ಆಗುತ್ತೆ. ಜಸ್ಟ್ ಇವಾಗ ಆಗ್ಲಿಕ್ಕಾಗಿ ಉಪ್ಪು ಹಿಡಿಬೇಕಲ್ಲ, ಅದಕ್ಕೆ ಉಪ್ಪು ಹಾಕೊತಾ ಇದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಕುಕ್ ಆಗೋಕ್ಕೆ ಬಿಡ್ತೀನಿ. ಒಂದು 2-3 ಟೈಮ್ಸ್ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಯಾಕಂದರೆ ತಳ ಹತ್ತಬಾರ್ದು ಅಲ್ವಾ, ಅದು ಚೆನ್ನಾಗಿ ಫ್ರೈ ಆಗಬೇಕು. ತಳ ಹತ್ತಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವಾಗ ರೆಡಿ ಮಾಡಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಾಗಲಕಾಯಿಗೆ ಹಾಕ್ಕೊತಾ ಇದ್ದೀನಿ ಅದೇ ನೀರನ್ನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ತೆಳು ಬೇಕೋ ಇಲ್ಲ ಸ್ವಲ್ಪ ಗಟ್ಟಿ ಇರಬೇಕೋ ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಯಾಕಂದರೆ ಇದು ಸಾಂಬಾರು ಅಲ್ವಾ. ಏನಾದರೂ ಕರಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಇದು ಸಾಂಬಾರು ಆಗಿರೋದು ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ಸಲ್ಲಿದ್ದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಆವಾಗಲೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ನಲ್ವಾ ಫ್ರೈ ಮಾಡಬೇಕಾದ್ರೆ. ಇವಾಗ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಟೇಸ್ಟ್ ನೋಡಿಕೊಂಡು ಆಮೇಲೆ ಹಾಕ್ಕೊತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡೋಕ್ಕೆ ಬಿಡ್ತೀನಿ. ಕೈ ಆಡಿಸ್ಕೊತಾ ಇದ್ದೀನಿ ಒಂದ್ಸತಿ, ಯಾಕಂದರೆ ತಳ ಹತ್ತಬಾರ್ದು ಅಲ್ವಾ. ಅದಕ್ಕೋಸ್ಕರ ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಈ ಥರ 2-3 ಸತಿ ಮಾಡಿಕೊಂಡೆ, ಬಟ್ ಎಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಲ್ಲ, ಒಂದು ಸತಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನೋಡಿ ಇವಾಗ ಹಾಗಲಕಾಯಿ ಸಾಂಬಾರು ರೆಡಿಯಾಗಿದೆ, ತುಂಬಾ ಟೇಸ್ಟಿಯಾಗಿದೆ, ತುಂಬ ಘಮ ಘಮ ಅಂತ ಇತ್ತು. ನೋಡಿ, ಹಾಗಲಕಾಯಿ ಸಾಂಬಾರನ್ನ ಮುದ್ದೆ ಜೊತೆ, ಅನ್ನ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.